ಎಸಿಗೆ ಕೊಡ್ಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪುತ್ತಿಲ ಪರಿವಾರದ ನಗರಾಧ್ಯಕ್ಷರಾದಂತ ಅನಿಲ್ ತೆಂಕಿಲರವರು ವೇದಿಕೆ ಬಳಿ ಬರಬೇಕು. ಅದೇ ರೀತಿ ಪುತ್ತೂರು ತಾಲೂಕಿನ ಪುತ್ತಿಲ ಪರಿವಾರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೋಟಿಬೈಲು ಕೂಡ ವೇದಿಕೆ ಮೇಲೆ ಬರಬೇಕು. ಸೇರಿರುವಂತಹ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಮತ್ತೊಮ್ಮೆ ವಿನಂತಿಸಿದ್ದೇವೆ, ಒಂದು 10-15 ನಿಮಿಷಗಳ ಕಾಲ ಶಾಂತಿಯುತವಾಗಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರು ನಮ್ಮೆಲ್ಲರ ಸಹೋದರಿ ಕುಮಾರಿ ಸೌಜನ್ಯಳ ಸಾವಿಗೆ ಆದಷ್ಟು ಸಹಕರಿಸಿ ದಯವಿಟ್ಟು ಮಾರ್ಗ ಮಧ್ಯದಿಂದ ಮುಂದಕ್ಕೆ ಬನ್ನಿ. बोलो भारत माता की, बोलो भारत माता की, बोलो भारत माता की. बेके बेको बेके बेको ಕೊಲೆಯಾಗಿರತಕ್ಕಂತಹ ಅತ್ಯಾಚಾರವಾಗಿರತಕ್ಕಂತಹ ವಿದ್ಯಾರ್ಥಿನಿ ಸೌಜನ್ಯಳ ಸಾವಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು. ಈ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಿರತಕ್ಕಂತಹ ಕಟುಕರನ್ನ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಮ್ಮ ರಾಜ್ಯದಲ್ಲಿ ಆಗಬಾರದು ಅನ್ನತಕ್ಕಂತಹ ಒಂದೇ ಒಂದು ಯೋಚನೆಯ ನಡುವೆ ಇವತ್ತಿನ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಹೀಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ದುರುಳರು ಅತ್ಯಾಚಾರವನ್ನ ಮಾಡಿ ಆ ಸೌಜನ್ಯಳನ್ನ ಕೊಲೆ ಮಾಡ್ತಾರೆ. ನಂತರದ ದಿವಸಗಳಲ್ಲಿ ತನಿಖೆಯನ್ನ ಮಾಡ್ತಾ ಸಂತೋಷ ರಾವ್ ಅನ್ನತಕ್ಕಂತ ಒಂದು ಆರೋಪಿ ಅನ್ನುವಂತಹ ನಿಟ್ಟಿನಲ್ಲಿ ಸಂತೋಷ ರಾವಿನ ಬಂಧನ ಆಗುತ್ತೆ. 6 ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆತು ಮಾನ ಮರ್ಯಾದೆ ಎಲ್ಲವನ್ನ ಕಳ್ಕೊಂಡಂತಹ ಆ ಸಂತೋಷ ರಾವ್ ಮತ್ತೆ ಮೊನ್ನೆಯ ದಿವಸ ಕೋರ್ಟಿನಿಂದ ಆದೇಶ ಬರುತ್ತೆ, ಸಂತೋಷ್ ರಾವ್ ನಿರ್ದೋಷಿ, ಪ್ರಕರಣದಲ್ಲಿ ಸಂತೋಷ್ ರಾವ್ ಅಲ್ಲ ಅನ್ನುವಂಥದ್ದು ಮೊನ್ನೆ ಆದೇಶ ಬರುತ್ತೆ. ಆದರೆ ಈ ತಂಗಿಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು? ಆ ಕೊಲೆಯಾದಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಯಾರು? ಯಾರು ಈ ಕೊಲೆಯನ್ನ ಮಾಡಿ ಅತ್ಯಾಚಾರವನ್ನ ಮಾಡಿ ಆ ಸೌಜನ್ಯಳ ಸಾವಿಗೆ ಕಾರಣ ಯಾರು ಅನ್ನತಕ್ಕಂತಹ ಯಕ್ಷ ಪ್ರಶ್ನೆಯ ನಡುವೆ ಇವತ್ತು ಆಂದೋಲನದ ರೀತಿಯಲ್ಲಿ ಈ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಪಕ್ಷ ಭೇದ ಜಾತಿ ಎಲ್ಲವನ್ನ ಬರೆತು ಸೌಜನ್ಯಳ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡತಕ್ಕಂತಹ ಯೋಚನೆಯಡಿಯಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ಇವತ್ತು ಸಂತೋಷ್ ರಾವ್ ಅವರು ಮಾನಸಿಕವಾಗಿ ಆಘಾತವನ್ನ ಪಡೆದಿದ್ದಾರೆ, ಅವರು ನಿರ್ದೋಷಿ ಅನ್ನುವಂತಹ ರೀತಿಯಲ್ಲಿ ಆದೇಶ ಬಂದಿದೆ. ಆದರೆ ಇವತ್ತು ಸರ್ಕಾರ ಈ ರೀತಿಯ ಹೋರಾಟಗಳು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಸೌಜನ್ಯಳ ಆ ಸಾವಿಗೆ ನ್ಯಾಯವನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಹೋರಾಟಗಳು ಮುಂದಿನ ದಿವಸಗಳಲ್ಲಿ ಸಂಘರ್ಷಗಳು ಕೂಡ ನಡೆಯುತ್ತದೆ ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಇವತ್ತು ಹೋರಾಟದ ಕಾವು ಏರ್ತಾ ಇದೆ. ನಮ್ಮದು ಇವತ್ತಿನ ಆಗ್ರಹ ಇಷ್ಟೇ ಇರುವಂತದ್ದು, ಆ ಸಾವು ನಡೆದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿರತಕ್ಕಂತಹ ಅಭಿಷೇಕ್ ಗೋಯಲ್ ಅನ್ನತಕ್ಕಂತಹ ಒಬ್ಬ ಅಧಿಕಾರಿ, ಸುದರ್ಶನ್ ಅನ್ನತಕ್ಕಂತಹ ಇನ್ನೋರ್ವ ಅಧಿಕಾರಿ, ಆ ಕೊಲೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿರತಕ್ಕಂತಹ ಯೋಗೇಶ್ ಅನ್ನತಕ್ಕಂತಹ ಪೊಲೀಸ್ ಅಧಿಕಾರಿಯವರನ್ನ ಮತ್ತೆ ಸರ್ಕಾರ SIT ತನಿಖೆಯ ಮುಖಾಂತರ ಅವರನ್ನ ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಆ ಮೂರು ವ್ಯಕ್ತಿಗಳನ್ನ ಅಧಿಕಾರಿಗಳನ್ನ
ಮತ್ತೆ ತನಿಖೆಗೆ ಒಳಪಡಿಸಿದ್ರೆ ಸೌಜನ್ಯದ ನ್ಯಾಯ ಸಾವಿಗೆ ನ್ಯಾಯ ದೊರಕುತ್ತದೆ ಅನ್ನತಕ್ಕಂತಹ ವಿಶ್ವಾಸ ನಮ್ಮ ಜೊತೆಗಿದೆ. ಯಾವುದೇ ರೀತಿಯ ಮೀನು ಮೇಷ ಎಣಿಸುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಸೌಜನ್ಯದ ಸಾವಿಗೆ ನ್ಯಾಯವನ್ನ ಒದಗಿಸಿಕೊಟ್ಟೇ ಕೊಡ್ತೇವೆ. ಇದು ನೆನಪಿರಲಿ ಅನ್ನತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾ ಮತ್ತೆ ಸರ್ಕಾರ ಈ ನೆಪದಲ್ಲಿ ಇನ್ನಷ್ಟು ಬೇಳೆ ಬೇಯಿಸಿಕೊಳ್ಳತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಸೌಜನ್ಯನ ಹೆಸರಿನಲ್ಲಿ ಸರ್ಕಾರ ಪತನ ಆಗುತ್ತೆ ಅನ್ನತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ನೈಜ ಆರೋಪಿಗಳು ನಮಗೆ ಸಿಗಲೇಬೇಕು. ಸೌಜನ್ಯನ ಕೊಲೆ ಮಾಡಿ ಅತ್ಯಾಚಾರ ಮಾಡಿರತಕ್ಕಂತಹ ಆ ತುರುಳನನ್ನ ಗಲ್ಲಿಗೇರಿಸಿಯೇ ಸಿದ್ಧ ಅನ್ನತಕ್ಕಂತಹ ಮಾತುಗಳನ್ನ ಈ ಮಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ನಾವು ಶಪಥವನ್ನ ಮಾಡ್ತಾ ಸಂಕಲ್ಪವನ್ನ ಮಾಡ್ತಾ ಇನ್ನು ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿದ್ದನ್ನ ತನಿಖೆ ಮರು ತನಿಖೆಗೆ ಆದೇಶವನ್ನ ಕೊಡದಿದ್ರೆ ಮತ್ತೆ ಸಂಘರ್ಷದ ಹೋರಾಟವನ್ನ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಅಡಿಯಲ್ಲಿ ನಮಗೆ ಪ್ರತಿಭಟನೆಯನ್ನ ನಮ್ಮೆಲ್ಲರ ಕಾರ್ಯ ಚಟುವಟಿಕೆಗಳನ್ನ ಈ ಆಗ್ರಹವನ್ನ ಸರ್ಕಾರಕ್ಕೆ ತಿಳಿಸತಕ್ಕಂತಹ ವ್ಯವಸ್ಥೆಗೋಸ್ಕರ ನಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಪೊಲೀಸ್ ಇಲಾಖೆಗೆ ತಲೆ ಬಾಗ್ತೇವೆ. ಮುಂದಿನ ದಿವಸದಲ್ಲಿ ನೀವು ಕೂಡ ಈ ಸತ್ತ ನ್ಯಾಯ ಧರ್ಮದ ಪರವಾಗಿ ನಮ್ಮ ಜೊತೆಗೆ ಇದ್ದೀರಿ ಅನ್ನತಕ್ಕಂತಹ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ಪಾದಯಾತ್ರೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ನನ್ನ ತಂಗಿಯ ನನ್ನ ಅಕ್ಕನ ಅಥವಾ ನನ್ನ ತಾಯಿಯ ಸಾವು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ನೀವೆಲ್ಲರೂ ಮಾನವೀಯತೆಯ ನೆಲೆಯಲ್ಲಿ ತಮ್ಮ ವ್ಯವಹಾರವನ್ನ ಸ್ಥಗಿತಗೊಳಿಸಿ ಈ ಪಾದಯಾತ್ರೆಗೆ ಸಹಕಾರ ಕೊಡಬೇಕು ಅನ್ನುವಂತಹ ವಿನಂತಿಯನ್ನು ಮಾಡಿದ್ದೇವೆ. ಪುತ್ತೂರಿನ ಮಹಾಜನತೆ ಮತ್ತು ವ್ಯಾಪಾರಸ್ಥರು ಆಶೀರ್ವಾದವನ್ನ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ನಮಗೆಲ್ಲರಿಗೂ ಈ ಸಾವಿಗೆ ನ್ಯಾಯ ಸಿಗ್ತದೆ ಅನ್ನತಕ್ಕಂತಹ ವಿಶ್ವಾಸ ನಮ್ಮ ಜೊತೆಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿಯೂ ಕೂಡ ಸತ್ಯ ನ್ಯಾಯ ಧರ್ಮದ ಪರವಾಗಿರತಕ್ಕಂತಹ ನಮ್ಮೆಲ್ಲರ ಹೋರಾಟಕ್ಕೆ ನೀವೆಲ್ಲರೂ ಶಕ್ತಿಯಾಗಿ ಪುತ್ತೂರಿನ ಮಹಾಜನತೆ ನಿಲ್ತೀರಿ ಅನ್ನತಕ್ಕಂತಹ ವಿಶ್ವಾಸದ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾಧ್ಯಮದ ಮುಖಾಂತರ ಈ ಸಾವಿಗೆ ನ್ಯಾಯ